ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಂಕ್ ಮಾಡ್ತೇನೆ. ಆಫ್ಟರ್ ಡೆಲಿವರಿ ಆದ ನಂತರ ನಾನು ಕೆಲವೊಂದು ವೀಡಿಯೋ ರೆಕಾರ್ಡ್ ಮಾಡಿದ್ದೆ, ಯಾಕೆ ಶೇರ್ ಮಾಡಬಾರ್ದು ಅಂತ ಶೇರ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ. ಆಫ್ಟರ್ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಂಥ ಫ್ರೆಶ್ ಅಪ್ ಆದ ನಂತರ ನಾನು ಸ್ವಲ್ಪ ಹೊರಗಡೆ ಹೋಗ್ತೇನೆ ಫ್ರೆಂಡ್ಸ್. ಅಂದರೆ ತುಂಬ ತುಂಬ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಬರಲಿಕ್ಕೆ ಸಾಕಾಗಿ ಹೋಗುತ್ತೆ. ಅಂದರೆ ಮಂಗಳೂರಲ್ಲಿ ಇಷ್ಟು ಸೆಕೆ ಅಂತ ಹೇಳಿದರೆ ಸಾಧ್ಯ ಇಲ್ಲ ಫ್ರೆಂಡ್ಸ್, ಅಷ್ಟು ಸೆಕೆ ಇದೆ. ಅಂದರೆ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಬಂದ ನಂತರ ಸ್ವಲ್ಪ ಹೊರಗಡೆ ಹೋದರೆ ಏನೋ ಒಂಥರ ಫ್ರೆಶ್ ಆಗುತ್ತೆ ಅಂತ ನನಗೆ ಅನ್ನೋದಕ್ಕೆ ಸ್ವಲ್ಪ ಹೊರಗಡೆ ಎಲ್ಲ ಹೋದ ನಂತರ ಬಂದು ಕೂತ್ಕೊಳ್ತೇನೆ. ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ನಮ್ಮದು ಬೆಳಿಗ್ಗೆನೇ ಆಗುತ್ತೆ ಈ ಟೈಮ್, ಒಂದು 11-12 o'clock ಆಗಿರ್ಬೋದು. ಅಷ್ಟೊತ್ತಿಗೆ ಹಾಲೆಲ್ಲ ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಳ್ತೇನೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವ್ಲಾಗ್ ಮಾಡುವಾಗ ನಾನು, ನಮ್ಮದು 1 month ಆಗಿತ್ತು ಡೆಲಿವರಿ ಆಗಿ, ಅದಕ್ಕೆ ಸ್ವಲ್ಪ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾ ಇದ್ದೆ, ನನ್ನ ತಾಯಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಅಂದರೆ ನನ್ನ ತಾಯಿ ಬಾಣಂತ ಅವರೇ ನೋಡ್ಕೊಂಡದ್ದು, ಒಬ್ಬರೇ, ಅವ್ರು ತುಂಬ ಕೆಲಸ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪ ಅವ್ರಿಗೆ ಹೆಲ್ಪ್ ಎಲ್ಲ ಮಾಡ್ತಾ ಇದ್ದೇನೆ. ಅಂದರೆ ನನಗೆ ಟೈಮ್ ಸಿಗುವಾಗ ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಫ್ರೆಂಡ್ಸ್. ಅಷ್ಟು ತುಂಬ ಕೆಲಸ ಏನು ಮಾಡಲಿಕ್ಕೆ ಹೋಗಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಅವರಿಗೆ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಉಂಟು, ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋದು. ಆಮೇಲೆ ಸ್ವಲ್ಪ ಸೆಕೆ ಎಲ್ಲ ಆಗ್ತಾ ಇತ್ತು, ಫ್ಯಾನ್ ಮುಂದ್ಗಡೆ ಬಂದು ಕೂತ್ಕೊಂಡೆ ಫ್ರೆಂಡ್ಸ್. ಅಂದರೆ ಏನು ಗೊತ್ತಾ, ಸ್ಕಿನ್ ಎಲ್ಲ ಆಫ್ಟರ್ ಡೆಲಿವರಿ ಅಂತರ ಸ್ಕಿನ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ತುಂಬ ಟೋಟಲಿ ಆಗಿ ಚೇಂಜ್ ಆಗಿರುತ್ತೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ಕಿನ್ನಿಗೋಸ್ಕರ ನಾನು ಡ್ರೈನೆಸ್ಗೋಸ್ಕರ ಸ್ವಲ್ಪ ಮಾಯಿಶ್ಚರೈಸ್ ಹಚ್ತೇನೆ ಫ್ರೆಂಡ್ಸ್ ಅಷ್ಟೇ, ಬೇರೇನೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇದು ಸ್ವಲ್ಪ ಅಂದರೆ ಇದು ಈ ಸಾರಿ ಉಟ್ಟ ವ್ಲಾಗ್ ಯಾವಾಗ ಮಾಡಿದೆ ಅಂತ ಹೇಳಿದರೆ ವೀಡಿಯೋ, ಅಂದರೆ ಸ್ವಲ್ಪ ಟೈಮ್ ನಂತರ ನಮ್ಮಲ್ಲಿ ಏನೋ ಒಂದು ಶಾಸ್ತ್ರ ಮಾಡ್ತಾರೆ ಅಂತ ಹೇಳ್ತಾರೆ, ಇಷ್ಟು ದಿನಕ್ಕೆ ಇಷ್ಟು ಶಾಸ್ತ್ರ ಅಂತ ಹೇಳ್ತಾರೆ. ಆ ಶಾಸ್ತ್ರಕ್ಕೆ ಸಾರಿ ಇಟ್ಟು ಬಾ ಅಂತ ಹೇಳಿದರು. ಸ್ವಲ್ಪ ಸಾರಿ ಇಟ್ಟು ಬಳೆ ಎಲ್ಲ ಹಾಕಿ ಕುಂಕುಮ ಎಲ್ಲ ಹಚ್ಚಿ ಬಾ, ಸ್ವಲ್ಪ ಒಳ್ಳೆ ರೀತಿಯಲ್ಲಿ ರೆಡಿಯಾಗಿ ಬಾ ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತ ಹೇಳಿದರೆ, ಆಫ್ಟರ್ ಡೆಲಿವರಿ ಆದ ನಂತರ ತುಂಬ ಅಂದರೆ ತುಂಬ ಬ್ಯುಸಿ ಆಗ್ತೇವೆ. 1 month ಅಂದರೆ ನಮಗೆ ಕೂಡ ಟೈಮ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ಬ್ಯುಸಿಯಾಗಿ ಹೋಗ್ತೇವೆ ಫ್ರೆಂಡ್ಸ್. ಈ ವ್ಲಾಗಲ್ಲಿ ನಾನು ಸ್ವಲ್ಪ ರೆಡಿ ಆಗ್ತಾ ಇದ್ದೆ, ನನಗೆ ಕೂಡ ತುಂಬ ಖುಷಿ ಆಗ್ತಾ ಇತ್ತು. ಆಫ್ಟರ್ 1 month ನಂತರ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತಾ ಇದ್ದೇನಂತ. ಏನು ಶಾಸ್ತ್ರ ಅಂತ ಹೇಳಿದರೆ ಫ್ರೆಂಡ್ಸ್, ನಾವು ಬಾವಿ ಹತ್ರ ಹೋಗಬೇಕು. ಬಾವಿ ಹತ್ರ ಹೋದ ನಂತರ ನಾವು ಬಾವಿಗೆ ಅರಶಿನ ಕುಂಕುಮ ಎಲ್ಲ ಹಾಕಿ ಎಣ್ಣೆ ಹಾಕಿ ಬಾವಿಯಿಂದ ನೀರು ಎಳಿಬೇಕಂತೆ. ಇದೆಲ್ಲ ಶಾಸ್ತ್ರ ಮಾಡಿದ ನಂತರ ನಾವು ಹೊರಗಡೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ ಹೇಳ್ತಾರೆ, ಇಲ್ಲದೆ ಇಲ್ಲಿಗೆ ಹೋಗಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಬಾವಿಂದ ನೀರು ಎಳೆದು ಗಿಡಕ್ಕೆ ಹಾಕಬೇಕು. ಈ ವ್ಲಾಗ್ ಮಾಡುವಾಗ ಅಂದರೆ ರೆಕಾರ್ಡ್ ಮಾಡುವಾಗ ನನ್ನ ಮಗಳ ಹತ್ರ ನಾನು ಹೇಳಿದ್ದೆ ರೆಕಾರ್ಡ್ ಮಾಡು ಅಂತ, ಅವಳು ಪರ್ಫೆಕ್ಟಾಗಿ ರೆಕಾರ್ಡ್ ಮಾಡಲಿಲ್ಲ ಫ್ರೆಂಡ್ಸ್, ಹಾಗೆ ನಿಮಗೆ ಪರ್ಫೆಕ್ಟಾಗಿ ಇದು ಕಾಣ್ತಾ ಇಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಎಂಥ ಶಾಸ್ತ್ರ ಎಲ್ಲ ಆದ ನಂತರ ನಾವು ಮಧ್ಯಾಹ್ನದ ಹೊತ್ತಿಗೆ ನಮಗೆ ನಾನ್ ವೆಜ್ ಊಟ ಹಾಕ್ತಾರೆ, ಅಂದರೆ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ಶಾಸ್ತ್ರದಲ್ಲಿ. ಅಂದರೆ ಮತ್ತೆ ನಾನು ವ್ಲಾಗ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಈ ವ್ಲಾಗಲ್ಲಿ. ಇಷ್ಟೇ ಫ್ರೆಂಡ್ಸ್, ನಿಮಗೆ ವ್ಲಾಗ್ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು, ಹಾಗೆ ಶೇರ್ ಕೂಡ ಮಾಡ್ಬೋದು.